ಧಾರವಾಡ ಹೊರವಲಯದ ಹೊಯ್ಸಳ ನಗರದಲ್ಲಿರುವ ಉನ್ನತ ಶಿಕ್ಷಣ ಅಕಾಡೆಮಿಯಿಂದ ಅಪಾರ ಪ್ರಮಾಣದ ನೀರು ಹರಿದು ಬಂದ ಕಾರಣ ಮನ್ಸೂರು ಗ್ರಾಮದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಭತ್ತದ ಬೆಳೆ ಸಂಪೂರ್ಣ ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ. ಅಕಾಡೆಮಿ ಕ್ಯಾಂಪಸ್ನಲ್ಲಿ ನೀರು ಸಂಗ್ರಹಕ್ಕಾಗಿ ದೊಡ್ಡ ಹೊಂಡವನ್ನು ನಿರ್ಮಾಣ ಮಾಡಿರುವುದೇ ಘಟನೆಗೆ ಕಾರಣವೆಂದು ಆರೋಪಿಸಲಾಗಿದ್ದು, ಕೆಲ ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ಹೊಂಡ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಹೊಂಡ ಭರ್ತಿಯಾದ ಹಿನ್ನೆಲೆ ಕಂಪೌಂಡ್ನಲ್ಲಿ ಕಿಂಡಿ ಮಾಡುವ ಮೂಲಕ ಅಕಾಡೆಮಿಯವರು ಭಾರೀ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿದ್ದಾರೆಂದು ಆರೋಪಿಸಲಾಗಿದೆ. ಇದರಿಂದಾಗಿ ಮನ್ಸೂರು ಗ್ರಾಮದ ರೈತರ ಭತ್ತದ ಗದ್ದೆಗೆ ನೀರು ನುಗ್ಗಿ ಅಕ್ಷರಶಃ ಬಹುತೇಕ ಗದ್ದೆಗಳು ಕೆರೆಯಂತಾಗಿವೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಈಗ ಸಂಪೂರ್ಣ ನೀರು ಪಾಲಾಗಿದೆ. ಇದರಿಂದಾಗಿ ಕಂಗಾಲಾಗಿರುವ ರೈತರು ಅಕ್ಷರಶಃ ದಿಕ್ಕು ಕಾಣದಂತಾಗಿದ್ದು ಮುಂದೇನು ಅನ್ನೋ ಸ್ಥಿತಿಗೆ ತಲುಪಿಕೊಂಡಿದ್ದಾರೆ. ನೈನ್ ಲೈವ್ ನ್ಯೂಸ್, ಧಾರವಾಡ.